ವಿಶೇಷವಾಗಿ ನಾವು ಅಮೃತ ಮಹೋತ್ಸವದ ಸ್ವತಂತ್ರೋತ್ಸವದಲ್ಲಿ ನಾವು ವಿಜೃಂಭಣೆಯಾಗಿ ಹಬ್ಬದ ರೀತಿಯಲ್ಲಿ ಸ್ವತಂತ್ರೋತ್ಸವವನ್ನು ಆಚರಿಸಬೇಕು ಅಂತೇಳಿ ಏನು ಕರೆ ಕೊಟ್ಟರು. ವಿಶೇಷವಾಗಿರಬೇಕು ಅಂತೇಳಿ ನಾವು ನಮ್ಮ ಸ್ನೇಹಿತರಾದಂಥ ಪ್ರದೀಪ್ ಅವರು ದೇಶದಲ್ಲಿ ಯಾರು ದೊಡ್ಡದಾದ ಭಾರತ ಧ್ವಜವನ್ನು ಮಾಡಿದ್ದಾರೆ ಅಂತ ತಿಳ್ಕೊಂಡು ಅದಕ್ಕಿಂತ ದೊಡ್ಡದಾಗಿರಬೇಕು ಅಂತ ಹೇಳಿ ನಾವು ಮಾತಾಡಿಕೊಂಡು 12,800 ಮೀಟ್ರ್ ಬಟ್ಟೆಯಲ್ಲಿ ಸುಮಾರು 3,300 ಕೆಜಿ ತೂಕದಲ್ಲಿ 203 ಅಡಿಗೆ 630 ಅಡಿ ಸುತ್ತಳತೆ ಇರತಕ್ಕಂಥ ಭಾರತ ಧ್ವಜವನ್ನು 3,600 ಅಡಿ ಅಶೋಕ ಚಕ್ರ ಇರತಕ್ಕಂಥ ಭಾರತ ಧ್ವಜವನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ತಯಾರು ಮಾಡ್ತಾಯಿದ್ದೀರಿ. ಸತತವಾಗಿ 7 ದಿನಗಳಿಂದ ನಮ್ಮ ಪ್ರದೀಪ್ ಅವರ ತಾಯಿಯವರಾದಂಥ ದೀಪ ಮೇಡಮ್ ಅವರು, ಮೂರ್ತಿಯವರು ಮತ್ತು ಅವರ ಸಹಚರರು, ನಮ್ಮ ಸ್ಥಳೀಯ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು 7 ದಿನಗಳಲ್ಲಿ ಇಷ್ಟು ದೊಡ್ಡದಾದಂಥ ಬೃಹತ್ ಆದಂಥ ಭಾರತ ಧ್ವಜವನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಕೋಲಾರ ಜಿಲ್ಲೆಯಲ್ಲಿ ಯಾವಾಗಲೂ ವಿಶೇಷವಾಗಿ ಏನಾದರೂ ಇರಬೇಕು ಅಂತೇಳಿ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ 25,000 ಯೋಗಪಟುಗಳನ್ನು ಸೇರಿಸ್ಕೊಂಡು ನಾವು ಯೋಗ ದಿನಾಚರಣೆಯನ್ನು ಆಚರಿಸಿದರೆ ಅದರಂತೆ
ದೇಶದಲ್ಲೇ ದೊಡ್ಡದಾದಂಥ ಭಾರತ ಧ್ವಜನ ಆರಿಸೋದ್ರ ಮುಖಾಂತರ ನಾವು ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ದೇಶದ ಎಲ್ಲ ಜಾತಿ ಎಲ್ಲ ಪ್ರಜೆಗಳು ದೇಶಕ್ಕೆ ಗೌರವ ಕೊಡಬೇಕು, ಭಾರತದ ಧ್ವಜಕ್ಕೆ ಗೌರವ ಕೊಡಬೇಕು, ನಾವೆಲ್ಲ ಒಟ್ಟಿಗೆ ಇರಬೇಕು ಅಂತೇಳಿ ನಾವು ಪ್ರದೀಪ್ ಅವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಏನು ಕೆಲಸ ಮಾಡ್ತಾಯಿದ್ರಿ, ಅನೇಕ ಜನ ಬಂದು ಹೋಗ್ತಾ ಇದ್ದಾರೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಲಿಮ್ಕಾ ದಾಖಲೆಯೂ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಈಗಾಗಲೇ ಅದಕ್ಕೆ ಅಪ್ಲೈ ಮಾಡಿದ್ದೀವಿ. ಆದ್ದರಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಬಂದು ಸ್ವತಂತ್ರ ದಿನೋತ್ಸವದಲ್ಲಿ ಪಾಲ್ಗೊಂಡು ನಾವೇನು ಶ್ರಮಪಟ್ಟು ಇಷ್ಟು ದೊಡ್ಡದಾದಂಥ ಭಾರತ ಧ್ವಜವನ್ನು ತಯಾರು ಮಾಡಿದ್ದೀರಿ.